ಕಿಚ್ಚ ಸುದೀಪ್ ಅವರು ಇವತ್ತು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನುವಂತ ಬಿಸಿ ಬಿಸಿ ಸುದ್ದಿ ಇವತ್ತು ಎಲ್ಲರಲ್ಲಿ ಮನೆ ಮಾಡಿತ್ತು ಹಾಗಾಗಿ ಇವತ್ತು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದ್ರು ಕಿಚ್ಚ ಸುದೀಪ್ ಅವರು ಹಾಗಾದ್ರೆ ಏನು ಹೇಳಿದ್ರು ಕಿಚ್ಚ ಸುದೀಪ್ ಅವರ ಕುರಿತಾಗಿ ಮೊದಲನೇ ವರದಿಯನ್ನ ಮೊದಲನೇ ಸ್ಟೋರಿಯನ್ನ ನೋಡತಾ ಹೋದ್ರೆ ರಾಜ್ಯ ರಾಜಕಾರಣದಲ್ಲಿ ಕಿಚ್ಚ ಸುದೀಪ್ ಸಂಚಲನ ಎಬ್ಬಿಸಿದ್ದಾರೆ ಕರ್ನಾಟಕ ಕುರುಕ್ಷೇತ್ರದಲ್ಲಿ ಕೆಲ ಟೀಮ್ಗೆ ಈಗ ಕಿಚ್ಚನ ಬಲ ಇದೆ ಬಿಜೆಪಿಗೆ ಸ್ಟಾರ್ ಪವರ್ ಚುನಾವಣಾ ಪ್ರಚಾರಕ್ಕೆ ಮಾಣಿಕ್ಯ ಅಂಕಲ್ ಬೆಂಬಲಕ್ಕೆ ನಿಂತ ಸ್ಯಾಂಡಲ್ವುಡ್ ನರಣ್ಣ ನಾನು ಚುನಾವಣೆಗೆ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಲ್ಲ ಎಸ್ ಒಂದೊಂದೇ ನೋಡ್ತಾ ಹೋಗೋಣ ನಾವು ನೋಡಿ ಇವತ್ತು ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿ ಸಂಚಲನ ನಾನು ಮೊದಲೇ ಹೇಳಿದೆ ಇದು ಸಂಚಲನನೇ ಯಾಕಂದ್ರೆ ಕಿಚ್ಚ ಸುದೀಪ್ ಸಾಮಾನ್ಯ ವ್ಯಕ್ತಿ ಅಲ್ಲ ಸಾಮಾನ್ಯ ವ್ಯಕ್ತಿ ಅಲ್ಲ ಕೋಟ್ಯಂತರ ಅಭಿಮಾನಿಗಳ ಬಲ ಕಿಚ್ಚ ಸುದೀಪ್ಗೆ ಇದೆ ಇವತ್ತಿನ ಪ್ರೆಸ್ ಮೀಟ್ ಸುದ್ದಿಗೋಷ್ಠಿ ಮತ್ತೆ ಅವರ ನಿರ್ಣಯ ಅಥವಾ ಏನು ಹೇಳಿದಾರಲ್ಲ ಅದು ಬಹಳ ಇಂಪಾರ್ಟೆಂಟ್ ಕರ್ನಾಟಕ ಕುರುಕ್ಷೇತ್ರ ಇಲ್ಲಿ ಮೂರು ಪಕ್ಷದಲ್ಲೂ ಕೂಡ ಇವತ್ತು ಜಿದ್ದಾಜಿದ್ದಿ ಇದೆ ಯಾರು ನಮ್ಮ ಪಕ್ಷಕ್ಕೆ ಬರ್ತಾರೆ ಯಾರು ಪವರ್ ಕೊಡ್ತಾರೆ ಯಾರು ಬಲ ತುಂಬುತ್ತಾರೆ ನಮ್ಮ ಪಕ್ಷಕ್ಕೆ ಅನ್ನುವಂಥದ್ದು ಬಹಳ ಮೂರು ಪಕ್ಷದಲ್ಲೂ ಕೂಡ ಇದೆ ಅದೇ ರೀತಿಯಾಗಿ ಈಗ ಬಿಜೆಪಿಗೆ ಸ್ಟಾರ್ ಪವರ್ ಬಂದಿದೆ ಚುನಾವಣಾ ಪ್ರಚಾರಕ್ಕೆ ಈಗ ಸುದೀಪ್ ಇಳಿದಾಗಿದೆ ನಾನು ಒಪ್ಪಿಕೊಂಡಿದ್ದಾರೆ ನಾನು ಮಾಡ್ತೀನಿ ಅಂತ ಒಪ್ಪಿಕೊಂಡಿದ್ದಾರೆ ಇದು ಅದರಲ್ಲಿ ಇನ್ನೊಂದು ಹೇಳಿದ್ದಾರೆ ಯಾಕೆ ಒಪ್ಪಿಕೊಂಡೆ ಅಂತ ಕೂಡ ಹೇಳಿದ್ದಾರೆ ನನ್ನ ಅಂಕಲ್ ಇವರು ನನಗೆ ಸಹಾಯ ಮಾಡಿದವರು ನನಗೇನು ಏನು ಇಲ್ಲದೆ ಇದ್ದಾಗ ಅಥವಾ ಚಿತ್ರರಂಗಕ್ಕೆ ಬರುವಾಗ ನನಗೆ ಸಂಬಂಧ ನನ್ನ ಕೈ ಹಿಡಿದಂತವರು ನನ್ನ ಮಾಮ ಅಂತ ಹೇಳಿದ್ದಾರೆ ಅವರು ಅಂಕಲ್ ಬೆಂಬಲಕ್ಕೆ ನಿಂತಿದ್ದಾರೆ ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮುಂದಿನದಾಗಿ ನಾವು ಪ್ರತಿಯೊಂದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಒಂದು ಮಾತಿತ್ತು ಹಾಗಾದ್ರೆ ಈ ಬಾರಿ ಯಾವುದಾದ್ರು ಒಂದು ಕ್ಷೇತ್ರಕ್ಕೆ ಸುದೀಪ್ ಅವ್ರನ್ನ ಅಭ್ಯರ್ಥಿ ಮಾಡ್ತಾರಾ ಅನ್ನುವಂತ ಪ್ರಶ್ನೆ ಇತ್ತು ಬಹಳ ಹಿಂದಿನಿಂದ ಬಹಳ ತಿಂಗಳುಗಳಿಂದ ಕೇಳಿ ಬರ್ತಾ ಇತ್ತು ಇದು ಆದ್ರೆ ಅದಕ್ಕೆ ಪುಲ್ ಸ್ಟಾಪ್ ಇಟ್ಟಿದ್ದಾರೆ ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಅನ್ನೋದನ್ನ ಗ್ಯಾರಂಟಿ ಮಾಡಿಬಿಟ್ಟಿದ್ದಾರೆ ಆದರೆ ಒಂದು ಹೇಳಿದ್ದಾರೆ ನಾನು ಪ್ರಚಾರಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ಪ್ರಚಾರಕ್ಕೆ ಅದು ಯಾರಿಗೆ ಬೊಮ್ಮಾಯಿಯವರ ಪರವಾಗಿ ಪ್ರಚಾರಕ್ಕೆ ಬರ್ತೀನಿ ಮತ್ತು ಅವರು ಹೇಳಿದವ್ರ ಪರವಾಗಿ ಪ್ರಚಾರಕ್ಕೆ ಬರ್ತೀನಿ ಅಂತಷ್ಟೇ ಹೇಳಿದ್ದಾರೆ ಬಿಟ್ರೆ ಪಕ್ಷಕ್ಕೆ ಅಂತ ಎಲ್ಲೂ ಹೇಳಿಲ್ಲ ನಾನು ಬಿಜೆಪಿ ಪಕ್ಷಕ್ಕೆ ಪ್ರಚಾರಕ್ಕೆ ಬರ್ತೀನಿ ಅಂತ ಹೇಳಲಿಲ್ಲ ಅಂದ್ರೆ ಬೊಮ್ಮಾಯಿಯವರ ಪ್ರಚಾರ ಬಂದ್ರೆ ಅವರ ಜೊತೆಗಿರುವಂತ ಕೆಲವರು ಬಂದ್ರೆ ಅದು ಬಿಜೆಪಿ ಪ್ರಚಾರನೇ ಆಗತ್ತೆ ಆದರೆ ಅದನ್ನ ನೇರವಾಗಿ ಎಲ್ಲೂ ಕೂಡ ಸುದೀಪ್ ಅವರು ಹೇಳಲಿಲ್ಲ ನಾನು ಬಿಜೆಪಿ ಪ್ರಚಾರಕ್ಕೆ ಬರ್ತೀನಿ ಅಂತ ಅಂದ್ರೆ ಅಭ್ಯರ್ಥಿಗಳ ಪರವಾಗಿ ವೈಯಕ್ತಿಕವಾಗಿ ಪ್ರಚಾರ ಮಾಡ್ತೀನಿ ಅಂತಷ್ಟೇ ಹೇಳಿದ್ದಾರೆ ಇದು ಅವರು ಕೊಟ್ಟಂತ ನಿಲುವು ಇವತ್ತು ಸ್ಪಷ್ಟವಾಗಿ ಹೇಳಿದ್ದಾರೆ ಇವತ್ತು ಅವ್ರ ನಿಲುವು ಎಲ್ಲಿ ಪ್ರಚಾರಕ್ಕೆ ಹೋಗಬೇಕು ಯಾರ ಪ್ರಚಾರ ಮಾಡಬೇಕು ಎಷ್ಟು ಗಂಟೆಗಳ ಪ್ರಚಾರ ಮಾಡಬೇಕು ಎಷ್ಟೊತ್ತಿಗೆ ಮಾಡಬೇಕು ಯಾವಾಗ ಮಾಡಬೇಕು ಯಾಕಂದ್ರೆ ಈಗಾಗಲೇ ಸುದೀಪ್ ಅವರು ನಂದು ಮೂರು ಸಿನಿಮಾ ಒಪ್ಕೊಂಡಿದ್ದೀನಿ ಅಂತ ಈ ಕೆಲವು ದಿನಗಳ ಹಿಂದಷ್ಟೇ ಒಂದು ಪತ್ರವನ್ನು ಕೂಡ ಬಿಡುಗಡೆ ಮಾಡಿದರು ಅದರಲ್ಲಿ ಹೇಳಿದರು ಆ ಪತ್ರ ಬಿಡುಗಡೆ ಮಾಡಿದಂತ ಸಂದರ್ಭದಲ್ಲಿ ಬಹಳ ದೊಡ್ಡ ಬ್ರೇಕ್ ಆಗಿತ್ತು ಸುದೀಪ್ ಅವರದ್ದು ಒಂದು ದೊಡ್ಡ ಬ್ರೇಕ್ ಆಯಿತು ಆ ಬ್ರೇಕ್ ಆದ ನಂತರ ಈ ಹೇಳಿಕೆ ಏನಿದೆಯಲ್ಲ ಇದು ಫ್ಯಾನ್ಸಿಗೆ ಖುಷಿ ಕೊಟ್ಟಿತ್ತು ಓ ಒಂದು ದೊಡ್ಡ ಬ್ರೇಕ್ ನಂತರ ಸುದೀಪ್ ಅವರು ಮತ್ತೆ ಚಿತ್ರ ಮಾಡ್ತಾ ಇದ್ದಾರೆ ಅನ್ನುವಂತಹ ಖುಷಿ ಎಲ್ಲ ಅಭಿಮಾನಿಗಳಿಗೂ ಕೂಡ ಇತ್ತು ಅದರ ಜೊತೆಗೆ ಒಂದು ಬೇಸರ ಕೂಡ ಶುರುವಾಗ್ಬಿಡ್ತು ಏನಪ್ಪ ಇದು ಸುದೀಪ್ ಅವರು ರಾಜಕಾರಣಕ್ಕೆ ಬರ್ತಾರಂತೆ ಅನ್ನುವಂಥದ್ದು ನೋಡಬೇಕು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಂಗೆ ಜನ ಹೇಳ್ತಾ ಅಂದ್ರೆ ಫ್ಯಾನ್ಸು ಸಾಮಾನ್ಯ ಜನ ಚಿತ್ರರಂಗದ ಸಾಮಾನ್ಯ ಪ್ರೇಕ್ಷಕರು ಕೂಡ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ ನಿಮಗೆ ರಾಜಕೀಯ ಬೇಡ ನೀವು ಸಿನಿಮಾ ಮಾಡ್ತಾ ಇರಿ ನೀವು ಸಿನಿಮಾದಲ್ಲೇ ಇರಿ ನಮಗೆ ನೀವು ಸಿನಿಮಾ ಮಾಡೋದು ಮುಖ್ಯ ಎಲ್ಲಿವರೆಗೆ ಅಂದರೆ ಸುದೀಪ್ ಅವರು ನೀವು ಫ್ಲಾಪ್ ಫಿಲ್ಪ್ ಕೊಟ್ಟರು ಪರವಾಗಿಲ್ಲ ತೊಂದರೆ ಇಲ್ಲ ನೀವು ಫ್ಲಾಪ್ ಫಿಲ್ಮೇ ಕುಡಿಬೇಕಾದ್ರೆ ಆದರೆ ಸಿನಿಮಾ ರಂಗದಲ್ಲೇ ಉಳ್ಕೊಳ್ಳಿ ರಾಜಕೀಯಕ್ಕೆ ಮಾತ್ರ ಹೋಗಬೇಡಿ ಅಂತ ಅಂದ್ರೆ ಅಂದ್ರೆ ಜನ ಏನ್ ಹೇಳ್ತಾ ಇರೋದು ಅಂದ್ರೆ ಅಷ್ಟು ಅಭಿಮಾನ ನೀವು ಚಿತ್ರರಂಗ ಬಿಟ್ಟು ಬೇರೆಲ್ಲೂ ಹೋಗ್ಬಾರ್ದು ಇಲ್ಲೇ ಇರ್ಬೇಕು ನೀವು ನಮಗೆ ಚಿತ್ರ ಕೊಡ್ಬೇಕು ನೀವು ಮನೋರಂಜನೆ ಕೊಡಬೇಕು ಅಷ್ಟೇ ನಾವು ನಿಮ್ಮಿಂದ ಕೇಳ್ಕೊಳ್ಳೋದು ಅಂತ ಒಂದಷ್ಟು ಕಮೆಂಟ್ಗಳನ್ನ ಕೂಡ ಮಾಡಿದ್ರು ಅದಕ್ಕೆ ಎಲ್ಲದೂ